हाय स्नेहितरे एल्लरिगू नमस्कार इवत्तु नावु सेकंड पियुसिनल्लिरुवंतह एरडने पद्य वचनगळु बसवण्णनवर वचनगळु इदर बग्गेनू संपूर्णवाद माहितियन्नु तिळिदुकोळ्ळोण फ्रेंड्स अदक्किंत मुंचे इदुवरेगू यारादरू नम्म चानल्गे सब्स्क्रैब् माडिल्ल अंद्रे ई कूडले सब्स्क्रैब् माडि हागू पक्कदल्लिरुवंतह बेल् बटन् अन्नु कूड क्लिक् माडि ईग नावु बसवण्णनवर वचनगळन्नु ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸುವ ಪ್ರಯತ್ನ ನಾವು ಮಾಡುತ್ತೇವೆ. ಭಕ್ತಿ ಭಂಡಾರಿ ಎಂದೇ ಹೆಸರುವಾಸಿಯಾಗಿರುವಂತ ಬಸವಣ್ಣನವರ ವಚನಗಳನ್ನು ನಾವು ಇವತ್ತು ತಿಳಿದುಕೊಳ್ಳುತ್ತಾ ಇದ್ದೇವೆ. ಬಸವಣ್ಣನವರ ವಚನಗಳು ಹೇಗಿರುತ್ತವೆ ಅಂದ್ರೆ ಆಧ್ಯಾತ್ಮ ಮತ್ತು ವ್ಯಕ್ತಿತ್ವ ವಿಕಾಸನದ ಮೂಲಕ ಸಾಮಾಜಿಕ ಸಾಮರಸ್ಯದ ಮಹತ್ವವನ್ನು ಸಾರುತ್ತದೆ. ಪ್ರಸ್ತುತ ವಚನದಲ್ಲಿ ನಿಜವಾದ ಭಕ್ತನ ಲಕ್ಷಣಗಳು ಹೇಗಿರುತ್ತೆ ಅಂತ ಬಸವಣ್ಣನವರು ಸುಂದರವಾಗಿ ವಿವರಿಸಿದ್ದಾರೆ. ಪ್ರಸ್ತುತ ವಚನದಲ್ಲಿ ಬಸವಣ್ಣನವರು ನೈಜ ಭಕ್ತಿಯ ಸ್ವರೂಪವನ್ನು ವಿವರಿಸಿದ್ದಾರೆ. ದೇವರ ಮತ್ತು ಭಕ್ತನ ಮನಗಳೆರಡು ಬೆರೆತಾಗ ದೇಹ ಕರಗಬೇಕು. ದೇವರ ವಿಗ್ರಹವನ್ನು ಭಕ್ತ ಮುಟ್ಟಿದಾಗ ಅವನಿಗೆ ರೋಮಾಂಚನವಾಗಬೇಕು. ಅದನ್ನು ಕಂಡಾಗ ಸಂತೋಷದಿಂದ ಕಣ್ಣಿನಿಂದ ನೀರು ಸುರಿಯಬೇಕು. ಸ್ತೋತ್ರ ಮಾಡುವಾಗ ಗಂಟಲು ಗದ್ದದ್ದಗವಾಗಬೇಕು. ಇದೆಲ್ಲವೂ ಕೂಡಲ ಸಂಗಮ ದೇವನನ್ನು ನಿಜವಾಗಿ ಆರಾಧಿಸುವ ಚಿಹ್ನೆಗಳು. ನನ್ನಲ್ಲಿ ಇವೆಲ್ಲ ಇಲ್ಲವಾಗಿ ನಾನೊಬ್ಬ ಬೂಟಾಟಿಕೆಯವನಾಗಿದ್ದೇನೆ ಎಂದು ಬಸವಣ್ಣನವರು ಹೇಳುತ್ತಾರೆ. ಈಗ ಬಸವಣ್ಣನವರ ಎರಡನೇ ವಚನದಾಗ ಪ್ರಸ್ತುತ ವಚನದಲ್ಲಿ ಬಸವಣ್ಣನವರು ಮೂಲದಲ್ಲಿ ಸತ್ವವಿರದ ತೋರಿಕೆ ಭಕ್ತಿಯನ್ನು ವ್ಯಂಗವಾಡಿದ್ದಾರೆ. ಶಿವಪಥವನ್ನರಿಯದವನು ಕೈಯಲ್ಲಿ ಲಿಂಗವನ್ನು ಹಿಡಿದುಕೊಂಡು ಫಲ ಪುಷ್ಪಗಳಿಂದ ಅರ್ಚಿಸಿದ ಮಾತ್ರಕ್ಕೆ ಅದು ಸದ್ಭಕ್ತಿಯ ಲಕ್ಷಣವಲ್ಲ. ಶಿವಪಥವನ್ನು ಅರಿತುಕೊಳ್ಳುವುದು ಮುಖ್ಯವೆಂಬುದು ಬಸವಣ್ಣನವರ ಅಭಿಪ್ರಾಯ. ಬಸವಣ್ಣನವರು ಹಲವಾರು ನಿರ್ದೇಶನಗಳ ಮೂಲಕ ನಿರೂಪಿಸಿದ್ದಾರೆ. ಮನುಷ್ಯನ ಕೈಯಲ್ಲಿ ಅರ್ಥರೇಖೆ ಇರಬಹುದು, ಆದರೆ ಅನುಭವಿಸಲು ಆಯಸ್ಸು ಮುಖ್ಯವಲ್ಲವೇ? ನಿಮ್ಮಲ್ಲಿ ಹಣ ಕೋಟಿಗಳಷ್ಟೇ ಇರಬಹುದು, ನೀವೊಬ್ಬ ಶ್ರೀಮಂತರಾಗಿರಬಹುದು, ಆದರೆ ಅವುಗಳನ್ನು ನಾವು ಅನುಭವಿಸಬೇಕಾದರೆ ಅದಕ್ಕೆ ಆಯಸ್ಸು ಮುಖ್ಯ ಅಂತಾರೆ ನಮ್ಮ ಬಸವಣ್ಣನವರು. ವೀರನ ಕೈಯಲ್ಲಿ ಚಂದ್ರ ಯುಧವಿದ್ದರೆ ಉಪಯುಕ್ತವಾದಿತು, ಆದರೆ ಏಡಿ ಆದವನ ಕೈಯಲ್ಲಿದ್ದರೆ ನಿರುಪಯುಕ್ತ. ಅದೇ ರೀತಿ ಕುರುಡನ ಕೈಯಲ್ಲಿ ಕನ್ನಡಿ ಇರುವುದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ, ಅವನಿಗೆ ಕಣ್ಣೇ ಕಾಣುವುದಿಲ್ಲ. ಅಂಥವನಿಗೆ ನಾವು ಕನ್ನಡಿಯನ್ನು ಕೊಟ್ಟರೆ ಅದರಿಂದ ಅವನಿಗೆ ಯಾವುದೇ ರೀತಿಯಾಗಿ ಉಪಯೋಗ ಇಲ್ಲ ಅಂತ ಬಸವಣ್ಣನವರು ಹೇಳ್ತಾರೆ. ಕುರುಡನ ಕೈಯಲ್ಲಿ ಕನ್ನಡಿ ಇರುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಕಾಣುವ ಕಣ್ಣೇ ಇಲ್ಲದ ಮೇಲೆ ಕನ್ನಡಿಯನ್ನು ಉಪಯೋಗಿಸುವ ಪ್ರಶ್ನೆಯೇ ಎದುರಾಗದು. ಹಾಗೆಯೇ ಮಾಣಿಕ್ಯದ ಬೆಲೆ ತಿಳಿಯದ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ವ್ಯರ್ಥ. ಅಂದರೆ ನಮ್ಮ ಮನೆಯಲ್ಲಿ ಒಂದು ಮಂಗ ಇದೆ, ಅದಕ್ಕೆ ನಾನು 1 ಕೆಜಿ ಬಂಗಾರವನ್ನು ಕೊಡ್ತೇನೆ. ಆವಾಗ ಆ ಮಂಕಿ ಏನು ಮಾಡುತ್ತೆ? ನೀವೇ ಒಂದು ಪ್ರಶ್ನೆ ಮಾಡಿಕೊಳ್ಳಿ. ನಿಮ್ಮಲ್ಲಿ ಒಂದು ಮಂಕಿ ಇದೆ, ಒಂದು ಮಂಗ ಇದೆ, ಅದಕ್ಕೆ ನೀವು 1 ಕೆಜಿ ಬಂಗಾರ ಕೊಡ್ತೀರಿ ಅಥವಾ ಮಾಣಿಕ್ಯ ಕೊಡ್ತೀರಿ, ಅದು ಆ ಮಾಣಿಕ್ಯವನ್ನು ಆ ಮಂಗ ಏನು ಮಾಡುತ್ತೆ? ಬಿಸಾಕ್ತದ ಅಥವಾ ತಗೊಂಡು ತನ್ನ ಮಕ್ಕಳಿಗೆ ಕೊಡ್ತದ? ಯಾರೇ ಬಿಸಾಕುತ್ತೆ ತಾನೇ. ಯಾಕಂದರೆ ಆ ಮಾಣಿಕ್ಯದ ಬೆಳೆಯನ್ನು ತಿಳಿಯುವುದಿಲ್ಲ ಆ ಮಂಗಗೆ. ಹಾಗೆಯೇ ಮಾಣಿಕ್ಯದ ಬೆಳೆ ತಿಳಿಯದ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ವ್ಯರ್ಥ. ಇವುಗಳಂತೆಯೇ ಶಿವಪಥವನ್ನರಿಯದ ಡಾಂಬಿಕನ ಬಳಿಯಲ್ಲಿ ಲಿಂಗವಿದ್ದ ಮಾತ್ರಕ್ಕೆ ಯಾವ ಪ್ರಯೋಜನವೂ ಕೂಡ ಇಲ್ಲ. ಲಿಂಗಾಧಾರಣೆಗಿಂತ ಶಿವಪಥದಲ್ಲಿ ನಡೆಯುವುದು ಮುಖ್ಯವೆಂಬುದು ಬಸವಣ್ಣನವರ ಅಭಿಪ್ರಾಯವಾಗುತ್ತೆ. ಆಮೇಲೆ ಈಗ ಮೂರನೇ ಒಂದು ವಚನದಾಗ ನಾವು ಹೋಗಿದ್ರೆ ಕಾಯಬೇಕಾದ ದೇವರೇ ಕೊಳ್ಳುವ ನಿರ್ಧಾರ ಮಾಡಿದಾಗ ರಕ್ಷಿಸಲು ಇನ್ಯಾರಿಂದಲೂ ಸಾಧ್ಯವಿಲ್ಲವೆಂಬುದು ಬಸವಣ್ಣನವರು ಪ್ರಸ್ತುತ ವಚನದಲ್ಲಿ ಹಲವು ಉದಾಹರಣೆಗಳ ಮೂಲಕ ಸೊಗಸಾಗಿ ಸುಂದರವಾಗಿ ನಿರೂಪಿಸಿದ್ದಾರೆ. ಅಂದರೆ ನಮಗೆ ಕಾಯಬೇಕಾದವರೇ ನಮ್ಮನ್ನು ಕೊಲ್ಲಲು ಮುಂದಾದರೆ ನಾವು ಬದುಕಲು ಅಸಾಧ್ಯ ಅಂತ ಬಸವಣ್ಣನವರು
ಈ ವಚನಗಳ ಮೂಲಕ ನಮಗೆ ತಿಳಿಸುತ್ತಾರೆ. ಅಡುಗೆ ಮನೆಯೊಳಗಿರುವ ಒಲೆಯು ಹತ್ತಿ ಉರಿಯುತ್ತಿದ್ದಾಗ ನಾವು ಅದರ ಶಾಖವನ್ನು ತಾಳಿಕೊಂಡು ನಿಲ್ಲಬಹುದು, ಅದರ ಉಪಯೋಗವನ್ನು ಕೂಡ ಪಡೆದುಕೊಳ್ಳಬಹುದು. ಆದರೆ ನಾವು ಜೀವಿಸುತ್ತಿರುವ ಇಡೀ ಭೂಮಂಡಲವೇ ಹತ್ತಿ ಉರಿಯತೊಡಗಿದರೆ ಆಶ್ರಯಕ್ಕೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಬಸವಣ್ಣನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀರಿನ ರಕ್ಷಣೆಗಾಗಿ ಕಟ್ಟಿದ ಏರಿಯೇ ನೀರನ್ನು ಕುಡಿದು ಬಿಟ್ಟರೆ, ರಕ್ಷಣೆಗೆಂದು ನಿರ್ಮಿಸಿದ ಬೇಲಿಯ ಬೆಳೆಯನ್ನು ಮೇಯ್ದಡೆ? ಗೃಹಿಣಿಯಾದವಳು ಸದ್ಗುಣಗಳನ್ನು ತೊರೆದು ಮನೆಯಲ್ಲಿ ಕಳ್ಳತನ ಮಾಡಿದರೆ, ಶಿಶುವನ್ನು ಪೂರೈಸಬೇಕಾದ ತಾಯಿಯು ಮೊಳೆ ಹಾಲು ವಿಷವಾಗಿ ಬಿಟ್ಟರೆ ರಕ್ಷಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಕಷ್ಟ ಬಂದಾಗ ದೇವರೇ ಮೊರೆ ಹೋಗುವುದು ಸಹಜ. ಆದರೆ ಆತನೇ ಆ ದೇವರೇ ನಮಗೆ ಕಷ್ಟ ಕೊಟ್ಟಾಗ ನಾವು ಯಾರಿಗೆ ದೂರನ್ನು ಸಲ್ಲಿಸುವುದೆಂದು ಬಸವಣ್ಣನವರು ಪ್ರಶ್ನೆ ಮಾಡ್ತಾರೆ. ಇಷ್ಟು ಈ ಪಾಠದ ಒಂದು ಸಾರಾಂಶ. ಈಗ ನಾವು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟಾದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.